ಓಕೆ ಮೊದಲಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬರ್ತಾ ಇರುವ ಸುದ್ದಿಯತ್ತ ಗಮನ ಹರಿಸೋಣ. ಸುರತ್ಕಲ್ನಲ್ಲಿ ರಾಜಕೀಯ ಮುಖಂಡ ಅಶೋಕ್ ರಾಯ್ ಗೂಂಡಾಗಿರಿ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ನಿಮ್ಮ ಪವರ್ ಟಿವಿಗೆ ಲಭ್ಯ. ಭಾರತೀಯ ಸೇನೆಯ ಯೋಧನ ಕುಟುಂಬದ ಮೇಲೆ ಅಟ್ಟಹಾಸ ಮೆರೆದಂತಹ ರಾಜಕಾರಣಿ ಅನ್ನುವ ಕುಖ್ಯಾತಿಗೆ ಪಾತ್ರರಾಗ್ತಾ ಇದ್ದಾರೆ ಅಶೋಕ್ ರಾಯ್. ರಿಯಲ್ ಎಸ್ಟೇಟ್ ಉದ್ಯಮಿ ಕಮ್ ರಾಜಕಾರಣಿ ಅಶೋಕ್ ರಾಯ್ ಯೋಧನಿಗೆ ಸೇರಿದ ಕಟ್ಟಡವನ್ನು ಧ್ವಂಸಗೊಳಿಸಿದ್ದಾರೆ ಅಶೋಕ್ ರಾಯ್. ಯಾವುದೇ ದಾಖಲೆ ನೀಡದೆ ಯೋಧನ ಕುಟುಂಬದ ಕಟ್ಟಡ ನೆಲಸಮಗೊಂಡಿದೆ. ರಾತ್ರೋರಾತ್ರಿ ಕಟ್ಟಡವನ್ನು ಧ್ವಂಸಗೊಳಿಸಿದ್ದಾರೆ ಅಶೋಕ್ ರಾಯ್. ಜನವರಿ 9 ರಂದು ಏಕಾಏಕಿ ಕಟ್ಟಡವನ್ನು ಧ್ವಂಸಗೊಳಿಸಿದ್ದಾರೆ ರಾಜಕಾರಣಿ ಅಶೋಕ್ ರಾಯ್. ಅಶೋಕ್ ರಾಯ್ ವಿರುದ್ಧ ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ದೂರು ದಾಖಲಿಸಿದ ವಾಯುಪಡೆ ಯೋಧನ ಪತ್ನಿ ಪ್ರಭಾವತಿ. ಸುರತ್ಕಲ್ನಲ್ಲಿ ಅಶೋಕ್ ರಾಯ್ ವಿರುದ್ಧ ಈಗ FIR ಕೂಡ ದಾಖಲಾಗಿದೆ. ಸುರತ್ಕಲ್ ಸಮೀಪದ ಬಾಳಾದಲ್ಲಿ ಬಿಲ್ಡಿಂಗ್ ನೆಲಸಮಗೊಂಡಿದೆ. ತನ್ನ ಜಾಗದ ರಸ್ತೆ ಸಂಪರ್ಕಕ್ಕೆ ಅಡ್ಡಿಯಾಗುತ್ತೆ ಅಂತ ಬಿಲ್ಡಿಂಗ್ ಧ್ವಂಸ. ಫ್ರೀಡಂ ಆಪಲ್ ಕಲ್ತು ಪೇಪರ್ ಪ್ಲೇಟ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಪೇಪರ್ ಪ್ಲೇಟ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿದ್ದಾನಂತೆ. ಬಿಲ್ಡಿಂಗ್ ಇದ್ದ ಜಾಗದಲ್ಲಿ ರಸ್ತೆ ನಿರ್ಮಿಸ್ತಾ ಇದ್ದಾರೆ ಅಶೋಕ್ ರಾಯ್. ಓಕೆ, ಬಹಳ ಆಶ್ಚರ್ಯ ಅನ್ಸುತ್ತೆ. ಯೋಧ ದೇಶದ ಬೆನ್ನೆಲುಬು, ಹಾಗೆ ನಮ್ಮ ರೈತ ದೇಶದ ಬೆನ್ನೆಲುಬು ಅಂತೀವೋ ಅದೇ ರೀತಿ ಯೋಧ ಕೂಡ ನಮಗೆ ಅಷ್ಟೇ ಇಂಪಾರ್ಟೆಂಟು. ಆದರೆ ಯೋಧನಿಗೆ ಸಿಗಬೇಕಾದಂಥ ಒಂದು ರೆಸ್ಪೆಕ್ಟ್ ಒಂದು ಕಡೆ, ಆದರೆ ಯಾವುದೇ ಇಂಟಿಮೇಷನ್ ಇಲ್ಲದೆ ಇದ್ದಕ್ಕಿದ್ದ ಹಾಗೆ ಈ ರೀತಿ ಕಟ್ಟಡವನ್ನು ಧ್ವಂಸಗೊಳಿಸಿದರೆ, ಅಂದರೆ ಅವರ ಕುಟುಂಬದ ಕಟ್ಟಡ ಅದು, ಹಿಂಗೆ ಮಾಡಿದರೆ ಹೆಂಗೆ ಸ್ವಾಮಿ ಅನ್ನೋದು ಪ್ರತಿಯೊಬ್ಬರ ಪ್ರಶ್ನೆ. ಅಶೋಕ್ ರಾಯ್ ಗೂಂಡಾವರ್ತನಿಗೆ ಯೋಧನ ಪತ್ನಿ ಕಣ್ಣೀರು ಹಾಕಿದ್ದಾರೆ. ರಾತ್ರೋರಾತ್ರಿ ಬಿಲ್ಡಿಂಗ್ ಧ್ವಂಸಗೊಳಿಸಿದ್ರಿಂದ ಯೋಧನ ಕುಟುಂಬ ಕೂಡ ಶಾಕಿಗೆ ಒಳಗಾಗಿದೆ. ಬೇಕಿದ್ರೆ ಪೊಲೀಸ್ ಠಾಣೆಗೆ ಹೋಗಿ, ಕೋರ್ಟ್ಗೆ ಹೋಗಿ ಅಂತ ಆವಾಜ್ ಹಾಕ್ತಾ ಇದ್ದಾರಂತೆ ಅಶೋಕ್ ರಾಯ್ ಕಡೆಯವರು. ಯಾವುದೇ ದಾಖಲೆ ಅನುಮತಿ ಪತ್ರ ನೋಟಿಸ್ ನೀಡದೆ ಈ ದುಂಡಾವರ್ತನೆಗೆ ಇಡೀ ಶಾಪ ಹಾಕ್ತಾ ಇದ್ದಾರೆ. ಅವ್ರ ಕುಟುಂಬದವರು ಅಷ್ಟೇ ಅಲ್ಲ, ಯೋಧನ ಕುಟುಂಬದವರು ಅಷ್ಟೇ ಅಲ್ಲ, ಪ್ರತಿಯೊಬ್ಬರು ಕೂಡ ಇದನ್ನು ನೋಡಿದವರು ಏನ್ರಿ ಇಂಥ ಒಂದು ದುರಹಂಕಾರ ಇವರಿಗೆಲ್ಲ ಅನ್ನುವ ಮಾತುಗಳನ್ನು ಆಡ್ತಾ ಇದ್ದಾರೆ. ಅಶೋಕ್ ರಾಯ್ ದಾದಾಗಿರಿಗೆ ದಿಕ್ಕೆ ತೋಚದಂತಾಗಿ ಕುಳಿತಿದೆ ಯೋಧನ ಕುಟುಂಬ. ಸುರತ್ಕಲ್ನಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿರುವಂತಹ ಬಿಲ್ಡಿಂಗ್ ಇದು. ಸರ್ವೆ ನಂಬರ್ 185/3ನಲ್ಲಿದ್ದಂತಹ ಬಿಲ್ಡಿಂಗ್ ಧ್ವಂಸಗೊಳಿಸಲಾಗಿದೆ. ಅದು ಉದ್ಯಮಿ ಕಂ ರಾಜಕಾರಣಿ ಅಶೋಕ್ ರಾಯ್, ಕಾಂಗ್ರೆಸ್ ಮುಖಂಡ. ನೋಡಿ, ಚುನಾವಣೆ ಹೊತ್ತಲ್ಲಾಗಿರ್ಬೋದು ಅಥವಾ ಯಾವುದೇ ಹೊತ್ತಲ್ಲಾಗಿರ್ಬೋದು, ಈ ರೀತಿಯಾಗಿ ದುಂಡಾವರ್ತನೆ ಮಾಡಿದಾಗ ಅದಕ್ಕೆ ಅದರದೇ ಆದಂತಹ ಪ್ರತಿಫಲ ಕೂಡ ಇದ್ದೇ ಇರುತ್ತೆ. ಆದರೆ ಅಹಂಕಾರ ಇದ್ದಾಗ, ದುರಹಂಕಾರ ಇದ್ದಾಗ, ಏನ್ರಿ ಮಾಡ್ಕೊಳ್ತೀರಿ ಅನ್ನುವ ಒಂದು ಕೊಬ್ಬು ಇರುವಾಗ ಇಂತಹ ಘಟನೆಗಳು ನಡೆದಿದ್ದಾವೆ. ಪವರ್ ಟಿವಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ತಾವು ಕೂಡ ಗಮನಿಸ್ತಾ ಇದ್ದೀರಿ. ಸುರತ್ಕಲ್ನಲ್ಲಿ ನಡೆದಂಥ ಒಂದು ಘಟನೆ ಇದು. ರಾಜಕೀಯ ಮುಖಂಡ ಕಮ್ ಉದ್ಯಮಿ ಅಶೋಕ್ ರಾಯ್ನ ದುಂಡಾವರ್ತನೆಯಿಂದ ಯೋಧನ ಕುಟುಂಬ ಈಗ ಕಣ್ಣೀರು ಹಾಕ್ತಾ ಇದೆ. ಅಷ್ಟೇ ಅಲ್ಲ, ಈ ವರ್ತನೆಗೆ ಸ್ಥಳೀಯರು ಸೇರಿದಂತೆ ಈ ಸುದ್ದಿ ನೋಡ್ತಾ ಇರೋ ಪ್ರತಿಯೊಬ್ಬರು ಕೂಡ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಅನ್ಸುತ್ತೆ. ಯಾವುದೇ ದಾಖಲೆ ನೀಡದೆ ಯೋಧನ ಕುಟುಂಬದ ಕಟ್ಟಡ ನೆಲಸಮಗೊಂಡಿರೋದು, ಅದಕ್ಕೆ ಕಾರಣ ಹೇಳಿದರೆ ಆತನ ರಸ್ತೆಗೆ ಅಡ್ಡಿಯಾಗತ್ತೆ ಆ ಒಂದು ಕಟ್ಟಡ ಅಂತ ಹೇಳಿ ಈ ರೀತಿಯಾದಂಥ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಪ್ರತಿಯೊಬ್ಬರ ಹತ್ರ ಸರ್ ನೀವು ಕಂಪ್ಲೇಂಟ್ ಕೋರ್ಟ್ ಕಚೇರಿ ಹೇಳಿ, ನಾವು ಬಡವರು ಸರ್, ನಿಮಗೆ ಹಣ ಮಾಡುವವರು ತಲೆ ಹೊಡೆದು ನಾವು ಹಣ ಮಾಡುವವರಲ್ಲ. ತಿಮ್ಮಯ್ಯ ಶೆಟ್ಟಿ ಅವ್ರು ಹೇಳ್ತಾರೆ ನಮ್ಗೆ ಏನು ಅಂತ ಹೇಳಿ, ನಿಮ್ಗೆ ಡಾಕ್ಯುಮೆಂಟ್ಸ್ ಕೋರ್ಟ್ ಇಂದ ಬಂದಿದೆ. ಹೌದಾ ಸರ್? ಕೋರ್ಟ್ ಇಂದ ನಿಮ್ಗೆ ನನ್ನ ಹತ್ರ ಉಂಟು ಅದು ಡಾಕ್ಯುಮೆಂಟ್ಸ್, ಈಚೆ ಬರ್ಲಿಕ್ಕೆ ಇಲ್ಲ ಅಂತ ಉಂಟು. ಗಾಡಿ ತೆಗಿದೆ, ಮಧ್ಯದಿಂದ ಗಾಡಿ ತೆಗಿದು ಸೈಡಿಗೆ ಹಾಕಿ. ಒಂದೊಂದು ನನಗೆ ಮಾನಸಿಕವಾಗಿ ನನಗೊಂದು ಸಂಬಂಧವೇ ಇಲ್ಲ. ಅವರ ಸರ್ವೆ ನಂಬರ್ ಬೇರೆ, ನಮ್ಮ ಸರ್ವೆ ನಂಬರ್ ಅದು ನಮ್ದು. ಆ್ಯಕ್ಚುಲಿ BSFನವರು ಎಷ್ಟು ವರ್ಷದಿಂದ ನಮಗೆ ಬಿಟ್ಟದ್ದು, ನೀವು ಬಿಸ್ನೆಸ್ ಮಾಡ್ಕೊಳ್ಳಿ ಅಂತ ಹೇಳಿ. ಪ್ರತಿಯೊಬ್ಬರು ಇದು ಎಲ್ರಿಗೂ ಗೊತ್ತಿದ್ದು, ಎಲ್ಲ ಯಾರೋ ಬರೋ ನನ್ನ 2 ಹೆಣ್ಮಕ್ಳನ್ನು ನನ್ನ ಮೇಲೆ ದೊಡ್ಡ ಮಾಡಿದ್ದು, ಬೆಳಿಗ್ಗೆ ಬಂದರೆ ರಾತ್ರಿವರೆಗೆ ಇಲ್ಲೇ ಇರ್ತಾ. ನಂಗೆ ಅದು ಈಗಲೂ ಅನಿಸುವುದು, ಅದು RCC ಬಿಲ್ಡಿಂಗ್ ಬೇರೆ, ಒಂದು ಲೀಕೇಜ್ ಬೇರೆ ಇರಲಿಲ್ಲ. ಅದು ಮೀಟ್ ಯಾರಿಗೂ ಒಬ್ಬರು ಇರ್ಬಾರ್ದು ಸರ್, ನಾನು ಮೇಲೆ ಬರಬೇಕಾದ್ರೆ ನಾವೆಲ್ಲ ಉಪಕಾರ ಮಾಡಿದ್ರೆ ಇದ್ರೆ ಉಪಕಾರ. ನಾವು
ಹತ್ತೊಂಬತ್ತು ಮೂವತ್ತು ವರ್ಷದಿಂದ ಬಾಳ ಅಶ್ವಥ ಮರದ ಹತ್ರ ಹಿಂಬದಿಯಲ್ಲಿ ಅಂಗಡಿ ಇತ್ತು ನಮ್ಮದು. ನನ್ನ ಗಂಡ ಮಿಲಿಟರಿಯಲ್ಲಿ ನೌಕಾಸೇನೆಯಲ್ಲಿ ಕೆಲಸ ಮಾಡಿ ಅದು ಆ ಹಣದಲ್ಲಿ ಕಟ್ಟಿದ ಅಂಗಡಿ ಅದು. ಅಶೋಕ್ ರೈ ಅಂತ ಹೇಳುವವರು ಬಂದು ಡೆಮಾಲಿಷ್ ಮಾಡಿದರು 9 ಜನವರಿ ರಾತ್ರಿ ಬಂದು. ನಮಗೆ ವಿಷಯವೇ ಗೊತ್ತಿರಲಿಲ್ಲ. ಗೊತ್ತಾದ ನಂತರ ನಾನು ಹೋಗಿ ಕೇಳುವಾಗ ಅವರು ಒಂದೇ ಹೇಳೋದು, ಪೊಲೀಸ್ಗೆ ಕಂಪ್ಲೇಂಟ್ ಕೊಡಿ ಅಮ್ಮ, ಕೋರ್ಟಲ್ಲಿ ನೋಡುವ, ಇದಿಷ್ಟನ್ನೇ ಹೇಳೋದು ಅವರು. ಹೌದೌದು, ನನಗೆ ಏನು ಲೆಟ್ರ್ ಆಗಲಿ ಅಥವಾ ಏನು ಹೇಳಿದ್ದು ಇಲ್ಲ, ಏನೂ ಇಲ್ಲ. ಅವ್ರಿಗೆ ಬಂದು ಡೆಮಲಶ್ ರಾತ್ರಿ ಮಾಡಿ ಹೋದರು. ಅದು ಅಲ್ಲದೆ ರೋಡು ಈಗ ಮಾಡಿದರು. ಆ್ಯಕ್ಚುಲಿ ಅವರ ಜಾಗವೂ ಅಲ್ಲ ಅದು, ಅವರಿಗೂ ನಮಗೂ ಯಾವ ಸಂಬಂಧವೂ ಇಲ್ಲ. ನಮ್ಮದು 185/3 ಅಂಗಡಿ ಇದ್ದದ್ದು. ನಾವು STD ಜೆರಾಕ್ಸ್ ಇದರದ್ದು ಸ್ಟೇಷನರಿ ಐಟಮ್ಸ್ ಎಲ್ಲ ಅಂಗಡಿ ಹಾಕಿ, ಮತ್ತು ಸ್ವಲ್ಪ ನನಗೆ ಸ್ವಲ್ಪ ಆಗ್ತಾ ಇರಲಿಲ್ಲ ಮಗಳ ಮದುವೆ ಟೈಮಲ್ಲಿ, ಹಾಗೆ ರೆಂಟಿಗೆ ಕೊಟ್ಟಿದ್ದೆವು. ಅವರನ್ನು ಬೆದರಿಸಿ ಹೆದರಿಸಿ ಎಬ್ಬಿಸಿ ಪುನಃ ಡೆಮಲಿಷ್ ಮಾಡಿದರು. ಅದು ಅಲ್ಲದೆ KEBಯಲ್ಲಿ ಕರೆಂಟ್ ಸಹ ನಮಗೆ ಗೊತ್ತಿಲ್ಲದ ಹಾಗೆ ಇದು ಮಾಡಿದರು. ಅಲ್ಲಿ ಏನೋ ಗೋಲ್ಮಾಲ್ ಮಾಡಿ ಏನೋ ಮಾಡಿರಬೇಕು. ನಾವೇನು ಲೆಟ್ರ್ ಕೊಟ್ಟಿರಲಿಲ್ಲ KEBಗೆ ಸಹ, ಅದನ್ನು ಡೆಮಲಿಷ್ ಇದು ಮಾಡಿದರು. ಕನೆಕ್ಷನ್ನನ್ನು ಯಾವ ರೀತಿ ತೆಗೆದ್ರು ಅಂತ ನಮ್ಗೆ ಗೊತ್ತಿಲ್ಲ. ಮಾತ್ರ 9 January ಡೆಮಲಿಷ್ ರಾತ್ರಿ ಮಾಡಿದ್ದು. ನಾನು 9 ರಾತ್ರಿ ನಾನು ಇದು ಮಾಡುವಾಗ ಅವರು ದೂಡಿದರು ನನ್ನನ್ನು. ಅದನಂತರ ಹೆದರಿ ನಾನು ಮತ್ತೆ ಮರುದಿನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ. ಕಂಪ್ಲೇಂಟ್ ಕೊಟ್ಟಂದರೆ FIR ಮಾಡಿದರು. ಅದು ಅಲ್ಲದೆ ಮತ್ತೆ ಬಂದು ಮಹಾಜರೆಲ್ಲ ಮಾಡಿ ಹೋದರು. ಅವರಿಗೂ ತುಂಬ ಬೇಜಾರಾಯಿತು ನೋಡಿ, ಡೆಮಲಿಷ್ ಮಾಡಿದ್ದು ಕಟ್ಟಡವನ್ನು ಒಳ್ಳೆ ಕಟ್ಟಡ ಅಂತ ಅವರಿಗೂ ಬೇಜಾರಾಗಿದೆ, ಪೊಲೀಸ್ನವರಿಗೆ ಸಹ. ಮೊನ್ನೆ ನಾನು ಸ್ಟೇಟ್ಮೆಂಟ್ ಕೊಟ್ಟು ಬಂದೆ ಜಡ್ಜ್ ಮುಂದೆ, ಸ್ಟೇಟ್ಮೆಂಟ್ ಮೊನ್ನೆ 6 ಹೋಗಿ ಬಂದೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನನ್ನ ಸಹೋದ್ಯೋಗಿ ಗಿರಿಧರ್ ಶೆಟ್ಟಿ. ಗಿರಿಧರ್, ವೆರಿ ಗುಡ್ ಮಾರ್ನಿಂಗ್. ಈಗ ಭಾರತೀಯ ಸೇನೆಯ ಯೋಧನ ಪತ್ನಿ ಪ್ರಭಾವತಿ ಅವರು ಮಾತನಾಡಿದ್ದನ್ನು ನಾವು ಕೇಳಿಸ್ಕೊಂಡ್ವಿ. ಅಂದರೆ ಇಲ್ಲಿ ಅವ್ರು ಹೇಳ್ತಾ ಇರುವಾಗ ಇಲ್ಲಿ ದುಂಡಾವರ್ತನೆ ಅಶೋಕ್ ರೈ ಅವರಿಂದ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಆ್ಯಕ್ಚುಲಿ ಫ್ಯಾಕ್ಟ್ ಏನು, ಅಶೋಕ್ ರೈ ಹೂ ಇಸ್ ಹೀ ಟು ಡೆಮಾಲಿಷ್ ಅನ್ನೋ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇದೆ. ಎಸ್ ಕುಡಿಗೋಹಟ್, ನಿಜಕ್ಕೂ ಇದೊಂದು ವಿಡಿಯೋವನ್ನು ನೋಡಿದ್ರೆ ಅಘಾತ ಮೂಡಿಸುತ್ತೆ. ಅಂದ್ರೆ ರಾತ್ರೋರಾತ್ರಿ ಬಂದು ಆ ಒಂದು ಕಟ್ಟಡವನ್ನು ಡೆಮಾಲಿಷ್ ಮಾಡಿದ್ದಾರೆ. ಅಂದ್ರೆ ಆ ಕಟ್ಟಡದಲ್ಲಿ ಇವರು ಜೀವನ ಮಾಡ್ಕೊಂಡಿರುವಂತದ್ದು ಕಳೆದ 20-30 ವರ್ಷಗಳಿಂದಲೂ ಆ ಕಟ್ಟಡದಲ್ಲಿ ನಾವು ಆ ಬಿಸ್ನೆಸ್ ಮಾಡ್ಕೊಂಡಿದ್ವಿ ಅನ್ನೋ ಮಾತನ್ನು ಆ ಮಹಿಳೆ ಹೇಳ್ತಾ ಇದ್ದಾರೆ. ಅಂದ್ರೆ ಅವರ ಗಂಡ ಸೇನೆಯಲ್ಲಿ ಇದ್ರು, ಈಗ ನಿವೃತ್ತರಾಗಿ ಬೇರೆ ಉದ್ಯೋಗದಲ್ಲಿದ್ದಾರೆ. ಆದ್ರೆ ಅವರು ಇಲ್ಲದ ಸಂದರ್ಭದಲ್ಲಿ ಒಂದು ರಾತ್ರಿ ಹೊತ್ತು ಬಂದು ಈ ಒಂದು ಕಟ್ಟಡವನ್ನು ಒಡೆದು ಹಾಕಿರುವಂತದ್ದು. ಅಂದ್ರೆ ಆ ಕಟ್ಟಡಕ್ಕೆ ಅವರಿಗೆ ಅವರಲ್ಲಿ ಆ ಮಹಿಳೆಯ ಬಗ್ಗೆ ಬಳಿ ಕೇಳಿದಾಗ ಆ ಕಟ್ಟಡಕ್ಕೆ ಆ ಹಕ್ಕುಪತ್ರ ಅವರಲ್ಲಿ ಇಲ್ಲ. ಆದ್ರೆ ಆ ಕಟ್ಟಡದಲ್ಲಿ ಹಿಂದಿನಿಂದಲೂ ಆ ಜಾಗದಲ್ಲಿ ಅವರು ಇದ್ದಾರೆ. ಅಂದ್ರೆ ಆ ಒಟ್ಟು ಆ ಪರಿಸರದ ಜಾಗವನ್ನು ಹಿಂದೆ ಕೈಗಾರಿಕೆ ಬಂದಾಗ ಅದರ ಪಕ್ಕದಲ್ಲಿ ಒಂದು BSF ಅನ್ನುವಂತ ಒಂದು ಕೈಗಾರಿಕೆ ಇದೆ. ಆ ಕೈಗಾರಿಕೆಗೆ ಇವರ ಜಾಗವನ್ನು ಎಲ್ಲ ಕೊಟ್ಟು ಹೋಗಿದೆ. ಆದ್ರೆ ಆ ಸಂದರ್ಭದಲ್ಲಿ ಆ ಒಂದು ಸಣ್ಣ ಕಟ್ಟಡವನ್ನು ಅವರ ಆ ಕೈಗಾರಿಕೆಯವರು ಉಳಿಸ್ಕೊಂಡಿದ್ರು. ಒಂದು ರಸ್ತೆ ಬದಿಯಲ್ಲೇ ಒಂದು ಕಟ್ಟಡ ಇತ್ತು. ಆದ್ರೆ ಆ ರಸ್ತೆ ಬದಿಯಲ್ಲೇ ಇಂತ ಇದ್ದಂತಹ ಕಟ್ಟಡವನ್ನು ಇವರು ಏಕಾಏಕಿ ಒಡೆದು ಹಾಕಿದ್ದಾರೆ. ಅಂದ್ರೆ ಈ ಅಶೋಕ್ ರೈ ಅವರಿಗೆ ಸೇರಿದ ಆ ಪಕ್ಕದ ಒಂದು ಜಾಗ ಇದೆ, 2.5 ಜಾಗ. ಆ ಜಾಗದಲ್ಲಿ ಮತ್ತೆ ಬೇರೊಂದು ಕೈಗಾರಿಕೆ ಏನೋ ಕೈಗಾರಿಕೆ TVS ಇದ್ದು ಏನೋ ಕೈಗಾರಿಕೆ ಬರ್ತದೆ ಅನ್ನೋ ಮಾಹಿತಿ ಅಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಆ ಕಾರಣದಿಂದಾಗಿ ಅದಕ್ಕೆ ಒಂದು ದೊಡ್ಡ ರಸ್ತೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಒಂದು ರಸ್ತೆ ಪಕ್ಕದಲ್ಲಿ ಇದ್ದಂತಹ ಈ ಕಟ್ಟಡವನ್ನು ಒಡೆದು ಹಾಕಿದ್ದಾರೆ ಅನ್ನೋ ಮಾಹಿತಿಯನ್ನು ಅಲ್ಲಿ ಸ್ಥಳೀಯರು ನೀಡಿದ್ದಾರೆ. ಅಂದ್ರೆ ಆ ಕಟ್ಟಡ ಇವರಿಗೆ ಆ ಒಂದು ಅಡ್ಡಿಯಾಗಿತ್ತು ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಆದ್ರೆ ಇದನ್ನು ಒಂದು ಸರ್ಕಾರದ ಏನೇನು ಮಾನದಂಡ ಏನಿದೆ ಅದರ ಪ್ರಕಾರವೇ ಒಡೆದು ಹಾಕುವಂತಹ ಪ್ರಯತ್ನ ಮಾಡಬಹುದಿತ್ತು. ಒಂದು ಪಂಚಾಯತ್ನವರು ಅಥವಾ ಜಿಲ್ಲಾಡಳಿತವೇ ಈ ಒಂದು ಕೆಲಸ ಮಾಡಬೇಕಾಗಿತ್ತು. ಆದ್ರೆ ಅದನ್ನು ಬಿಟ್ಟು ಇವರು ಏಕಾಏಕಿ JCP ತಂದು ಒಬ್ಬ ಖಾಸಗಿ ವ್ಯಕ್ತಿ ಒಂದು ಒಡೆದು ಹಾಕಿದ್ದು ಇವರಿಗೆ ಬಹಳಷ್ಟು ನೋವು ಮಾಡಿದೆ. ಆ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ ಈಗ. ಓಕೆ, ಗಾಟ್ ಇಟ್. ಅಬ್ಸಲ್ಯೂಟ್ಲಿ ಯು ಆರ್ ರೈಟ್ ಗಿರಿಧರ್. ಈಗ ಸ್ವತಃ ಯೋಧನ ಪತ್ನಿ ಪ್ರಭಾವತಿ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ, ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ ಪವರ್ TVಯಿಂದ. ಆಕ್ಚುಲಿ ಏನಾಯ್ತು, ಅಶೋಕ್ ರೈ ಅವ್ರಿಗೂ ಈ ಕಟ್ಟಡ ನೆಲಸಮ ಮಾಡೋದಕ್ಕೂ ಏನು ಸಂಬಂಧ? ಹೂ ಇಸ್ ಹೀ ಟು ಡೆಮಾಲಿಷ್? ಯಾಕೆ ಹಿಂಗಾಗ್ತಾ ಇದೆ? ಏನಾದರೂ ವೈಷಮ್ಯ ಇದೆಯಾ, ದ್ವೇಷ ಇದೆಯಾ? ನಿಮ್ಮ ಮಾತುಗಳನ್ನು ಕೇಳಿಸ್ಕೊಂಡೆ ನಾನು, ಯಾಕೆ ಹಿಂಗೆ ಮಾಡಿದ್ರು ಅನ್ಸುತ್ತೆ? ಅವರಿಗೂ ನಮಗೂ ಏನು ಸಂಬಂಧ
ಸಂಬಂಧವೇ ಇಲ್ಲ ಸರ್. ಅವ್ರು ಯಾರು ಅಂತ ನಂಗೆ ಆಕ್ಚುಲಿ ಗೊತ್ತೇ ಇಲ್ಲ. ಅವರಿಗೂ ನಮ್ಗೆ ಏನು ಸಂಬಂಧವೇ ಇಲ್ಲ. ಅವರ ಜಾಗಕ್ಕೂ ನಮ್ಮ ಜಾಗಕ್ಕೂ ಏನು ಸಂಬಂಧವೇ ಇಲ್ಲ. ನಮ್ದು ಆ ಜಾಗ ಇರುದು 185/3 ಅಲ್ಲಿ ಇರುದು. ಅವರಿಗೂ ನಮ್ಗೆ ಯಾವ ಕನೆಕ್ಷನ್ ಇಲ್ಲ, ನನ್ಗೆ ಅವ್ರದ್ದು ಪರಿಚಯನೂ ಇಲ್ಲ. ಅವ್ರು ಡೆಮೊಲಿಷ್ ಜನವರಿ 9 ರಾತ್ರಿಗೆ ಡೆಮೊಲಿಷ್ ಮಾಡಿದ್ರು. ನಂಗೆ ವಿಷಯ ಗೊತ್ತಾಗಿ ನಾನು ಹೋದೆ 7:45 ಒಳಗೆ. ಹೋಗಿ ಕೇಳುವಾಗ ಏನ್ ರೈಟ್ ಸರ್ ನಮ್ಮ ಕಟ್ಟಡವನ್ನು ಇದ್ ಮಾಡಿದ ಕೇಳಿದಕ್ಕೆ ಅವರು ಹೇಳುದು ಒಂದೇ, ನೀವು ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಮ್ಮ, ಕೋರ್ಟ್ ಅಲ್ಲಿ ನೋಡುವ. ಇದೇ ರೀತಿ ಮಾತಾಡ್ತಾ ಇದ್ರು. ಅಂದ್ರೆ ಇನ್ಫ್ಲುಯೆನ್ಸ್ ಅವರಿಗೆ ಹೈ ಇದ್ದ ಕಾರಣ ಅವರು ಆ ರೀತಿ ಮಾತಾಡುದ ಏನೋ ಗೊತ್ತಿಲ್ಲ ನನ್ಗೆ. ನಾನು ಇದ್ದ ವಿಷಯ ಎಲ್ಲ ಅವರ ಎದುರಲ್ಲಿ ಕೇಳಿದೆ. ನನ್ನ ಗಂಡ ಮಿಲಿಟರಿಯಲ್ಲಿ ನೌಕಾಸೇನೆಯಲ್ಲಿ 29-30 ವರ್ಷದಲ್ಲಿ ದುಡ್ಡ ಅದು ಅಂಗಡಿ 29-30 ವರ್ಷದಿಂದ ಅದು ಅಂಗಡಿ ನಡೆಸ್ತಾ ಇದ್ದೇವೆ. ಅವರು ಮಿಲಿಟರಿಯಲ್ಲಿ ಇರುವಾಗ ನೌಕಾಸೇನೆಯಲ್ಲಿ ದುಡ್ಡ ಹಣವನ್ನು ಅದರಲ್ಲಿ ಕಟ್ಟಿದ್ದು ಆ ಹಣವನ್ನು ಆ ಹಣದಲ್ಲಿ. ಅವರಿಗೂ ತುಂಬಾ ಬೇಜಾರು, ಯಾಕಂದ್ರೆ ನಾನು ಕಷ್ಟಪಟ್ಟು ಹೊಟ್ಟೆ ಬಾಯಿ ಕಟ್ಟಿದ ಕಟ್ಟಡವನ್ನು ಡೆಮೊಲಿಷ್ ಮಾಡ್ಲಿಕ್ಕೆ ಅವ್ರು ಯಾರು, ಅವರಿಗೆ ಏನ್ ರೈಟ್ಸ್ ಇತ್ತು? ಮೇಡಮ್ ಕರೆಕ್ಟ್, ನಿಮ್ಮ ಪ್ರಶ್ನೆಗಳೇ ನಮ್ಮ ಪ್ರಶ್ನೆಗಳು ಕೂಡ, ಅದರಲ್ಲಿ ಯಾವ ಅನುಮಾನ ಇಲ್ಲ. ಆದ್ರೆ 1 ತಿಂಗಳು ಆದ್ಮೇಲೆ ಈ ವಿಚಾರ ಬೆಳಕಿಗೆ ಬರ್ತಾ ಇದೆಯಲ್ಲ. ಜನವರಿ 9 ಅಲ್ವಾ ನೀವು ಕಳೆದ ತಿಂಗಳಲ್ಲಿ, ಇವತ್ತು ಜನವರಿ 16, ಆಲ್ಮೋಸ್ಟ್ 1 ತಿಂಗಳು 1 ವಾರ ಆಗಿದೆ. ಯಾಕೆ ಇಷ್ಟು ತಡ ಆಗ್ತಾ ಇದೆ ಇಲ್ಲಿ? ಯಾಕೆ ನಾನು ತುಂಬಾ ಇದು ಮಾಡಿದೆ, ಯಾಕೆಂತ ಹೇಳಿದ್ರೆ ಎಲ್ರು ಹೆದರ್ತಾರ ಏನೋ ಗೊತ್ತಿಲ್ಲ. ಅವರು ಹಣ ಇದ್ದವರು, ಅವ್ರಿಗೆ ಇನ್ಫ್ಲುಯೆನ್ಸ್ ಇದೆ, ಅವ್ರ ಮುಂದೆ ಏನು ನಡೆಯುವುದಿಲ್ಲ ಅಂತ ಹೇಳಿ ಈ ರೀತಿಗಳು ಜನರಲ್ಲಿ ಕೇಳ್ತಾ ಇತ್ತು ನನ್ಗೆ. ನಾನು ಹೇಳುವಾಗ ಎಲ್ಲ ನಮ್ಗೆ ಅದು ಅವರ ಎದುರಲ್ಲಿ ನಾವು ಯಾವ ಲೆಕ್ಕವೂ ಅಲ್ಲ, ನಾವು ಬಡವರೇ. ಬಡವರು ಶ್ರೀಮಂತರು ಬೇರೆ ಪ್ರಶ್ನೆ ಮೇಡಮ್. ಈಗ ಕಾನೂನು ಅಂತಿದೆ, ಪೊಲೀಸ್ ಸ್ಟೇಷನ್ ಅಂತಿದೆ. ನೀವು ಕಂಪ್ಲೇಂಟ್ ಏನಾದ್ರೂ ಲಾಡ್ಜ್ ಮಾಡಿದ್ರ ನೋಡಿ, ನಮ್ಮ ಗಮನಕ್ಕೆ ಬರದೆ ನೋಟಿಸ್ ಕೊಡದೆ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಏನಾದ್ರೂ ಎತ್ತಿದ್ರ ನೀವು? ನಾನು 10 ತಾರೀಕಿಗೆ ಕಂಪ್ಲೇಂಟ್ ಹೋಗಿ ಕೊಟ್ಟೆ. ನಾನು ಎಫ್ಐಆರ್ ಆಗಿದೆ. ಪೊಲೀಸ್ನವರು ಸಮಾಜರು ಎಲ್ಲ ಬಂದು ನೋಡಿ ಮಾಡಿದ್ದಾರೆ. ಓಕೆ, ಅವರಿಗೂ ಬೇಜಾರಾಯ್ತು ಈ ರೀತಿ ಕಟ್ಟಡ ಅಂದ್ರೆ 800 square feet ಇದು RCC ಕಟ್ಟಡ ಅದು. ನಮ್ಗೆ ನನ್ನ ಗಂಡನ್ಗೆ ಮನೆಯವರಿಗೆಲ್ಲ ಎಲ್ರಿಗೂ ಬಾರಿ ಬೇಜಾರು. ಅವರಿಗೆ ಏನ್ ರೈಟ್ಸ್ ಇತ್ತು ಇನ್ನೊಬ್ಬರ ಕಟ್ಟಡವನ್ನು ಬೀಳಿಸ್ಲಿಕ್ಕೆ, ಡೆಮೊಲಿಷ್ ಮಾಡ್ಲಿಕ್ಕೆ? ಓಕೆ, ಎಲ್ರಿಗೂ ಅದು ಬೇಜಾರಿದೆ, ಪ್ರತಿಯೊಬ್ಬರಿಗೂ ಬೇಜಾರಿದೆ ಅಂತಲ್ಲ, ಅವ್ರು ಏನ್ ಆಕ್ಷನ್ ತೆಗೆದುಕೊಳ್ತಾ ಇದಾರೆ, ಅವ್ರು ಏನ್ ಹೇಳಿದ್ರು ನಿಮ್ಗೆ? ಆಕ್ಚುಲಿ ಅವ್ರಿಗೆ ಬೇಜಾರು, ಎಲ್ರು ಬೇರೆ ಅಕ್ಕಪಕ್ಕದ ಮನೆಯವರು ಬೇಜಾರು ವ್ಯಕ್ತಪಡಿಸ್ತಾರೆ, ಅದು ಬೇರೆ ಮಾತು. ಆದ್ರೆ ಪೊಲೀಸ್ ಸ್ಟೇಷನ್ ಅಂತ ಬಂದಾಗ ವಾಟ್ ಇಸ್ ದೇರ್ ರೆಸ್ಪಾನ್ಸಿಬಿಲಿಟಿ, ಅವ್ರ ಜವಾಬ್ದಾರಿ ಏನು? ಅವರು ಒಳ್ಳೆ ಸಪೋರ್ಟ್ ಆಗಿ ನಿಂತಿದ್ರು ಬಂದು, ಅವರು ಮಹಜರ್ ಎಲ್ಲ ಮಾಡಿ ಮತ್ತೆ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟು ಬಂದಿದ್ದಾನೆ ಜಡ್ಜ್ ಮುಂದೆ. ಓಕೆ, ಅಷ್ಟು ನಡೆದಿದೆ ಇಷ್ಟುವರೆಗೆ. ಈಗ ಮತ್ತೆ ನೀವು ಅಶೋಕ್ ರೈ ಅವರನ್ನ ಸಂಪರ್ಕ ಮಾಡೋದಾಗ್ಲಿ ಅಥವಾ ಮಾತನಾಡೋದಾಗ್ಲಿ, ಈಗ ನೀವು ಏನ್ ನಿರೀಕ್ಷೆ ಮಾಡ್ತಾ ಇದ್ದೀರಿ ಅಶೋಕ್ ರೈ ಅವರಿಂದ ಆಗಿರ್ಬೋದು, ಅಥವಾ ಒಟ್ಟಿನಲ್ಲಿ ನ್ಯಾಯ ಸಿಗ್ಬೇಕು ಅಂದ್ರೆ ಹೆಂಗ್ ಸಿಗ್ಬೇಕು ಅಂತ ತಾವು ಬಯಸ್ತಾ ಇದ್ದೀರಿ? ನಂಗೆ ಒಂದೇ, ನನ್ ಇನ್ನು ಮುಂದೆ ಅವ್ರು ಆ ರೀತಿ ಯಾರಿಗೂ ಮಾಡಬಾರ್ದು. ಒಂದಾಗಿ ನನ್ಗೆ ಕಟ್ಟಡ ಡೆಮೊಲಿಷ್ ಮಾಡಿದನ್ನು ಅವ್ರು ಕಟ್ಟಿ ಕೊಡ್ಬೇಕು ಅದೇ ಜಾಗದಲ್ಲಿ. ನಂಗೆ ಅದೇ ಒಂದು ಇದು, ನಂಗೆ ಅವರ ಹಣ, ಯಾರ ತಲೆ ಹೊಡೆದ ಹಣ ಎಲ್ಲ ನಂಗೆ ಯಾರ್ದು ಬೇಡ. ನಾವು ಕಷ್ಟಪಟ್ಟು ದುಡ್ದು ತಿನ್ನುವವರು, ಆದ ಕಾರಣ ನನ್ಗೆ ಯಾರ್ದು ಹಣವೂ ಬೇಡ. ನನ್ಗೆ ನಂಗೆ ಆ ಕಟ್ಟಡ ಅಲ್ಲಿ ಕಟ್ಟಿ ಕೊಡ್ಬೇಕು ಅಷ್ಟೇ ನಂದು ಇವಾಗ ಇದು. ಓಕೆ, ಈಗ ನೀವು ಯಾರೆಲ್ಲ ಇದ್ದೀರಿ, ಆಮೇಲೆ ಅದು ಏನು ಬಿಲ್ಡಿಂಗ್, ಅದು ಏನು ಶಾಪ್ ಏನೋ ಅಂಗಡಿ ನಡೆಸ್ತಾ ಇದ್ದೆ ಅಂತ ಹೇಳಿದ್ರಲ್ಲ? ಜೆರಾಕ್ಸ್, STD, ಫ್ಯಾಕ್ಸ್, ಸ್ಟೇಷನರಿ ಐಟಮ್ಸ್ ಎಲ್ಲ ಇತ್ತು. ನಮ್ಗೆ ನನ್ನ ದೊಡ್ಡ ಮಗಳ ಟೈಮ್ ಅಲ್ಲಿ ನಂಗೆ ಸ್ವಲ್ಪ ಕಷ್ಟ ಆಗಿತ್ತು, ಹಾಗಾಗಿ ನಾನು ರೆಂಟಿಗೆ ಕೊಟ್ಟಿದ್ದೆ. ಅವಿಲ್ ಅಂತ ಹೇಳುವ ಜನಗೆ ಡೋರ್ ಎಲ್ಲ ಮಾಡ್ತಾ ಇದ್ರು ಫೈಬರ್, ಅವರನ್ನು ಹೆದರಿಸಿ ಅವರನ್ನು ಎಬ್ಬಿಸಿ ಇದ್ ಮಾಡಿದ್ರು. ನಾನ್ ಮತ್ತೆ ಹೋಗಿ ಅಂಗಡಿ 2-3 ದಿನಕ್ಕೂ ಹೋಗಿ ನೋಡ್ಕೊಳ್ತಾ ಇದ್ದೆ. ಓಕೆ, ಈಗ ಪೊಲೀಸರು ಸಂಪರ್ಕದಲ್ಲಿದ್ದಾರೆ, ನಿಮ್ಮ ಸಹಾಯಕ್ಕೆ ಅವರಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಪೊಲೀಸರು ನಿಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ, ನಿಮ್ಮ ಸಪೋರ್ಟ್ ಇದ್ದಾರೆ ಅಂತ ಅನ್ಕೊಳ್ತೀನಿ. ಇದ್ದಾರೆ ಅಂತ ನನ್ನ ಮನಸ್ಸಲ್ಲಿ, ನಂಗೆ ಮತ್ತೆ ಗೊತ್ತಿಲ್ಲ ಸರ್, ನನ್ನ ಮನಸ್ಸಲ್ಲಿ ಹಾಗೆ ಇದೆ. ಏನು ಅನುಮಾನ ಇದೆ ಅಂದ್ರೆ ನಿಮಗೆ ಭಯ ಇರೋದೇನು? ನಂಗೆ ಅವರು ಒಬ್ಬೊಬ್ರು ಒಂದೊಂದ್ ರೀತಿ ಹೇಳ್ತಾ ಇದ್ರು, ಸೊ ನಂಗೆ ಚೂರು, ಯಾಕೆಂದ್ರೆ ನನ್ನ ಲೇಡೀಸ್ ಒಬ್ಳೆ ಇರುದು, ಹಾಗಾಗಿ ಸ್ವಲ್ಪ ಏನ್ ಮಾಡುವ ಹಾಗೆ ಇಲ್ಲ ಅಲ್ಲ ನಾನು, ಹಾಗೆ ಚೂರು ನಂಗೆ ಒಂದ್ ಸ್ವಲ್ಪ ಹೆದರಿಕೆ ಇತ್ತು. ಪ್ರಭಾವತಿ ಅವರೇ, ಅಧೀರರಾಗ್ಬೇಡಿ, ಧೈರ್ಯ ಗುಂದಬೇಡಿ. ಖಂಡಿತವಾಗ್ಲೂ ಸಮಾಜದಲ್ಲಿ ಒಂದು ವ್ಯವಸ್ಥೆ ಇದೆ, ಮಾಧ್ಯಮ ಇದೆ, ಸ್ಟೇಷನ್ ಇದೆ, ಕಾನೂನು ಇದೆ, ಎಲ್ಲವೂ ಇದೆ. ಹಾಗಾಗಿ ನೀವು ಅಧೀರರಾಗ್ಬೇಡಿ, ನಿಮ್ ಜೊತೆಗೆ ನಾವೆಲ್ಲ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಗಮನ
ಧನ್ಯವಾದ ಪ್ರಭಾವತಿ ಅವರೇ, ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ. ಆ ಸುದ್ದಿಯನ್ನು ಕೂಡ ಪ್ರಸಾರ ಮಾಡ್ತಾ ಇದ್ದೀವಿ. ಅಂದರೆ ಯಾರೇ ಕೂಡ ಅನ್ಯಾಯ ಎಸಗಿದ್ರೂ ಕೂಡ ಅಂಥವರಿಗೆ ತಕ್ಕ ಪಾಠ ಆಗಬೇಕು, ತಕ್ಕ ಶಾಸ್ತಿ ಆಗಬೇಕು ಅನ್ನೋದು ಪವರ್ ಟಿವಿಯ ಆಶಯ. ಫ್ರೀಡಮ್ ಆಪಲ್ ಕಲಿತು ಪೇಪರ್ ಪ್ಲೇಟ್ ತಯಾರಿ ಮಾಡ್ತಿದ್ದೀರಾ? ಹಾಗಾದರೆ ನಿಮ್ಮ ಪೇಪರ್ ಪ್ಲೇಟ್ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.